ಈ ರಾಮೇಶ್ವರ ಕ್ಷೇತ್ರ ಮಹಿಮೆ ಬಹಳ ಮುಖ್ಯ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ. ಕ್ಷೇತ್ರ ಮಹಿಮೆಯಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೋಬೇಕು. ರಾಮ ನಡೆದು ಬಂದ ಪಾದ ಎಲ್ಲಿದೆ, ಆ ಪಾದಕ ದರ್ಶನ, ಆಂಜನೇಯ ಮೊದಲಾಗಿ ಲಾಂಛನವನ್ನು ನಾವುಗಳು ಕೈಲಾಸ ಮಾರ್ಗದಿಂದ ಪರಮೇಶ್ವರನಿಗೆ ಹೋಗಬೇಕಾದ್ರೆ ಹೇಗೆ ಹೋಗಿದ್ದ, ಆಂಜನೇಯನು ಅದೇ ಲಂಘನ ಅಂದರೆ ಲಂಘನಂ ಪರಮೌಷಧಂ ಅಂತ ಹೇಳ್ತೀವಿ, ಯಾವತ್ತಾದರೂ ಉಪವಾಸವನ್ನು ಮಾಡಿದ್ದಾಗ ಎಲ್ಲ ಕಪಿಶ್ರೇಷ್ಠಗಳು ಉಪವಾಸಗಳಿತ್ತು, ಎಲ್ಲಿತ್ತು, ಇದೇ ರಾಮೇಶ್ವರದ ಆ ತುದೀ ಭಾಗ ಸಮುದ್ರದ ಬಂಡೆಗಳ ಹತ್ರ. ಇವತ್ತಿಗೂ ಅಲ್ಲಿ ಜೀವಂತ ಸಾಕ್ಷಿ ಇದೆ, ಎಲ್ಲರೂ ಉಪವಾಸಗಳನ್ನು ಕೈಗೊಳ್ಳಂದ್ರೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ಪುಸ್ತಕಗಳನ್ನು ಬರೆದಿದ್ರು ಅಂತ. ಕೆಲವರೆಲ್ಲ ಕಲ್ಲುಗಳ ಮೇಲೆ ಕೆತ್ತಿದ್ದಾರೆ, ಇದನ್ನು ಈ ಕಾಲದವ್ರು ಕೆತ್ತಿದ್ರು ಅಂದ್ಕೊಳ್ತೀರಾ? ಭಾಷೆಗಳು ಅರ್ಥವಾಗಲ್ಲ, ನಿಗೂಢವಾಗಿರ್ತಕ್ಕಂಥ ಭಾಷೆಗಳು, ಏನೋ ಸೊನ್ನೆ ಸೊನ್ನೆಯಾಗಿರುತ್ತೆ, ಸೊನ್ನೆ ಸೊನ್ನೆಯಾಗಿರುತ್ತೆ. ಇದೆಲ್ಲ ಏನು ಅಂದರೆ ಉಪಕಥೆಗಳ ಸ್ವರೂಪದಲ್ಲಿ ಅವರೆಲ್ಲ ಉಪವಾಸ ಮಾಡುವಾಗ ಪ್ರತಿಯೊಬ್ಬರೂ ದೇವರ ನಾಮಾಂಕಿತವನ್ನು ಹೇಳ್ಕೊತಾ ಇದ್ರು ಅಂತ ಕಪಿಶ್ರೇಷ್ಠಗಳ ವಿಚಾರ. ಅಂದರೆ ಗುಹೆಗಳಾಗಿದೆ, ಬಂಡೆಗಳಿದೆ, ಗುಹೆಗಳಿದೆ, ಬಂಡೆಗಳಿದೆ. ಅಂದರೆ ಇದು ರಾಮೇಶ್ವರ ದೇವಸ್ಥಾನದಿಂದ ಸುತ್ತಮುತ್ತಲು ಒಂದು 10 ಕಿಲೋಮೀಟರ್ ದೂರದಲ್ಲಿ ಹೀಗೇ ಸಮುದ್ರದ ತೀರದಲ್ಲಿ ಹೋಗ್ತಾ ಬಂದರೆ ಎಲ್ಲವೂ ಕಾಣುತ್ತೆ. ಕ್ಷೇತ್ರದ ಮಹಿಮೆಗೆ ಯಾತಕ್ಕೆ ಬೆಳಗಿನ ಜಾವನೇ ನಾವು ಹೋಗಬೇಕು ಅನ್ನೋ ಸ್ಮರಣೆ ಮಾಡ್ಕೋಬೇಕು. ಜೀವನದಲ್ಲಿ ಬೆಳಗಿನ ಜಾವ ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಚಾರ ಅಂದರೆ ಸಾಯಂಕಾಲದಲ್ಲಿ ದೀಪೋತ್ಸವ ನೋಡಿದ್ರೆ ಸಂತೋಷ, ಆದರೆ ದೇವರ ದರ್ಶನಕ್ಕೆ ಹೊಸ ವಸ್ತ್ರಗಳನ್ನು ಹಾಕ್ಕೊಂಡು ಬೆಳಗಿನ ಜಾವ ಬರಬೇಕು. ಎಷ್ಟೊತ್ತು ಬರಬೇಕು? ಎಲ್ಲರೂ 2:30-3 ಗಂಟೆ ಸ್ನಾನ ಮಾಡಿ. ಏನಪ್ಪ ಬೆಳಗಿನ ಜಾವ 3 ಗಂಟೆ 2:30 ಸ್ನಾನ ಮಾಡಿ ಅಂತಿದ್ದಾರಲ್ಲ ಅಂದ್ಕೊಂಡ್ರೆ ಖಂಡಿತ ಅಷ್ಟೊತ್ತಿಗೆ ಸ್ನಾನ ಮಾಡಬೇಕು. ಆತ್ಮಲಿಂಗ ದರ್ಶನ ಮಾಡೋದು ಬಿಡ್ಬಿಡ್ರಿ, ಆದಿಶಂಕರಾಚಾರ್ಯ ಸ್ವತಃ ಪೂಜೆ ಮಾಡಿರೋದು, ಆದಿಶಂಕರಾಚಾರ್ಯ ಸ್ವತಃ ಹಾಲಾಭಿಷೇಕ ಮಾಡೋದು. ಇದನ್ನು ಬಂಗಾರದ ಪೆಟ್ಟಿಗೆಯಲ್ಲಿ ಒಳಭಾಗದಿಂದ ಒಂದು ಮರದ ಭಾಗದಲ್ಲಿ ಇಟ್ಕೊಂಡು ಆ ಬಂಗಾರದ ಪೆಟ್ಟಿಗೆಯನ್ನು ಓಪನ್ ಮಾಡಿ ಒಳಭಾಗದಲ್ಲಿರ್ತಕ್ಕಂಥ ಸಾಲಿಗ್ರಾಮವಾಗಿರ್ತಕ್ಕಂಥ ವಿಚಾರವನ್ನು ಅದಾದಮೇಲೆ ಸ್ಫಟಿಕ ಲಿಂಗವನ್ನು ಎರಡನ್ನು ಬಾಯಲ್ಲಿ ತರ್ತಾರೆ. ಅದು ಹೊರಗಡೆಯಿಂದ ತರೋದು ಬೆಳಗಿನ ಜಾವ 4 ಗಂಟೆಗೆ. ಆದರೆ ನೀವು 4 ಗಂಟೆಗೆ ಹೋದ ತಕ್ಷಣ ಸಿಗಲ್ಲ, 4:00-4:30 ಮಾತ್ರ ದರ್ಶನ. ಅಭಿಷೇಕವನ್ನು ಮಾಡ್ತಾರೆ, ರುದ್ರಾಭಿಷೇಕವನ್ನು ಮಾಡಿ ಒಳಗಡೆ ಎತ್ಕೊಂಡು ಹೋಗ್ತಾರೆ ಮಂಗಳಾರತಿ ಮಾಡಿ. ನೀವು ಓಡ್ ಬಂದು ನೋಡೋಕ್ಕೂ ಆಗಲ್ಲ, ಅದಕ್ಕೆ ಮೊದಲೇ ಕ್ಯೂವಲ್ಲಿ ನಿಂತ್ಕೊಳ್ಳೋಕ್ಕೆ ನೀವು ಎಷ್ಟೋ ಲಕ್ಷಾಂತರ ಜನ ಕ್ಯೂವಲ್ಲಿ ಅಂದರೆ ಬೆಳಗಿನ ಜಾವ ದರ್ಶನವನ್ನು, ಆತ್ಮಲಿಂಗ ದರ್ಶನವನ್ನು, ಮನಃಶಾಂತಿಗೋಸ್ಕರ ಈ ಚಂದ್ರಶೇಖರನ್ನು ಸ್ಮರಣೆ ಮಾಡ್ಕೋಬೇಕು. ಚಂದ್ರಶೇಖರ 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 ಪಾಹಿಮಾಂ, ಅದನ್ನು ದರ್ಶನವನ್ನು ಮಾಡಿದಾಗ ಸಾಕ್ಷಾತ್ ಶಂಕರನೇ ಸ್ವತಃ ಪೂಜೆ ಮಾಡಿದ್ದು. ಈ ಹಾಡನ್ನು ಅಲ್ಲೇ ಬರೆದಿದ್ದು ಕೂಡ ಅದಕ್ಕೋಸ್ಕರ. ಇಂಥ ಒಂದು ಹಾಡಿಗೆ ಯಾವತ್ತಿದ್ದರೂ ದರ್ಶನ ಮಾರ್ಗದಲ್ಲಿ ಪಾಪಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಈ ಪಾಪಗಳು ಕಳೆಯೋಕ್ಕೆ ನಾವುಗಳಲ್ಲಿ ಹೋದಾಗ ಎಷ್ಟು ಜನ್ಮದ ಪಾಪಗಳಿದ್ರು, ಜನ್ಮ ಜನ್ಮಾಂತರ ಪಾಪಗಳಿದ್ರು ಪರಿವರ್ತನೆ. ಯಾಕೆಂದರೆ ಇವತ್ತಿನ ದಿವಸ ನಾವುಗಳು ಏನು ನೋಡ್ತಾ ಇದ್ದೀವಿ, ಇವತ್ತೇ ಸಾಕ್ಷಾತ್ ವೀರಭದ್ರಸ್ವಾಮಿಯ ಜನನ. ಅಂದರೆ ನಿನ್ನೆ ಇವತ್ತು ನಾಳೆ ವೀರಭದ್ರಸ್ವಾಮಿಗಳು ಪರಿಪೂರ್ಣವಾದ ಶಕ್ತಿ ಬಂದಿರತಕ್ಕಂಥ ದಿನ. ಹೀಗೆ ಜಡೆಯನ್ನು ತೆಗೆದು ಪರಮೇಶ್ವರನ ಬಿಸಾಕಿರೋದು, ಆದ್ದರಿಂದ ವೀರಭದ್ರ ತಾನಾಗೆ ಉದ್ಭದ್ಯ ಆಗಿರೋದು, ಎಲ್ಲ ವಿಶೇಷವಾಗಿರ್ತಕ್ಕಂಥ ಸಮುದ್ರ ಮಥನವನ್ನು ಮಾಡಿದ್ದ ಹೇಗಿತ್ತೋ ಹಾಗೆ ರೌದ್ರಾವತಾರದಲ್ಲಿ ಇವನು ಮಾಡಿರತಕ್ಕಂಥ ವಿಚಾರ ಸಾಕ್ಷಾತ್ ಪಾರ್ವತಿ. ಅಂದರೆ ಆ ಪರಮೇಶ್ವರನ ಹೆಂಡತಿ ಸತ್ಯವತಿ ಸಾಯಬೇಕಾದರೆ ಎಲ್ಲರೂ ದಕ್ಷ ಬ್ರಹ್ಮನ ಸಾಯಿಸಿದ್ದಾಗ ರಕ್ತಪಾತಗಳನ್ನು ನೋಡಿರ್ತಕ್ಕಂಥದ್ದು, ಎಲ್ಲರೂ ಒಂದೇ ಸಮಯದಲ್ಲಿ ಧ್ವಂಸ ಮಾಡಿದ್ದು ಸಾಕ್ಷಾತ್ ಆ ವೀರಭದ್ರ. ಆ ವೀರಭದ್ರನ ಸ್ಮರಣೆಯನ್ನು ಕೂಡ ಮಾಡ್ಕೋಬೇಕು. ಇವತ್ತಿನ ದಿವಸ ಅವನಿಗೆ ಆರತಿಯನ್ನು ಎತ್ತಬೇಕು. ಯಾಕೆಂದರೆ ದಕ್ಷ ಬ್ರಹ್ಮನ ಸಾಯಿಸ್ಬಿಟ್ಟಿದ್ದಾನೆ, ಸಾಯಿಸ್ಬಿಟ್ಟಾಗ ಅವನಿಗಿರ್ತಕ್ಕಂಥ ರೌದ್ರವನ್ನು ಶಾಂತಿಂಪು ಶಾಂತಿಂಪು ಅನ್ನಬೇಕು. ಇಲ್ಲಿ ವೀರಭದ್ರಸ್ವಾಮಿ ದರ್ಶನ ಮಾಡಿದ ಮೇಲೆ, ಯಾಕೆಂದರೆ ಕ್ಷೇತ್ರಪಾಲಕ ರಾಮೇಶ್ವರದಲ್ಲಿ ವೀರಭದ್ರಸ್ವಾಮಿನೇ, ಇವತ್ತು ಆ ವೀರಭದ್ರಸ್ವಾಮಿನ ನಮಸ್ಕಾರ ಮಾಡ್ಕೊತಾ ಒಳಭಾಗದಲ್ಲಿರ್ತಕ್ಕಂಥ ರಂಧ್ರದಲ್ಲಿ ಸಾಕ್ಷಾತ್ ಪರಮೇಶ್ವರನ ಪುಟ್ಟ ಲಿಂಗವನ್ನು ದರ್ಶನ ಮಾಡುತ್ತಾ ಚಂದ್ರಶೇಖರ ದರ್ಶನವನ್ನು ಮಾಡಿ, ಆ ಚಂದ್ರಶೇಖರ ಎಷ್ಟು ಚೆನ್ನಾಗಿದ್ದರೆ ಚಂದ್ರಶೇಖರ ಜಟಾಶಂಕರನಿಗೆ ಬೆಳ್ಳಿ ಕವಚ ಹಾಕಿ ಚಂದ್ರನ ಇಡ್ತಾರೆ, ಅದಕ್ಕೆ ಆ ದರ್ಶನವನ್ನು ಮಾಡಬೇಕು. ಇಂಥ ಒಂದು ದರ್ಶನ ರಾಮೇಶ್ವರದಲ್ಲಿ ಯಾವತ್ತೂ ಪ್ರತಿದಿನ ಬೆಳಗಿನ ಜಾವದಲ್ಲಿ ಅದನ್ನು ದರ್ಶನವನ್ನು ಮಾಡ್ತಾರೆ. ಎಲ್ಲರೂ ಕ್ಯೂವಲ್ಲಿ ನಿಂತ್ಕೊಂಡು ಆ ದರ್ಶನವನ್ನು ಮಾಡೋಕ್ಕೆ 2:30 ಎದ್ದು ಸ್ನಾನಗಿನ ಮಾಡಿ ಪ್ರಾಕಾರದಲ್ಲಿ ಹೋಗಿ 3 ಗಂಟೆ ಕ್ಯೂ ನಿಂತ್ಕೊಂಡ್ಬೇಕು. ಒಂದಕ್ಕೆ ಅದಕ್ಕೆ ಒಂದು ಕಾಣಿಕೆ ಅಂತ ಕೊಟ್ಟಿರ್ತಾರೆ, ಆ ಕಾಣಿಕೆ ದರ್ಶನವನ್ನು ತೊಗೊಂಡು ಒಳಭಾಗದಲ್ಲಿ ಹೋಗಬೇಕು. ಒಳಗೆ ಹೋಗಿ ಆ ಹಾಲು ಅಭಿಷೇಕವನ್ನು ಮಾಡಿರುತ್ತೆ. ಪ್ರತಿಯೊಬ್ಬರಿಗೂ ತೀರ್ಥವನ್ನು ಕೊಡ್ತಾರೆ, ಹಾಲು ತೀರ್ಥವನ್ನು ಖಂಡಿತವಾಗ್ಲೂ ತೊಗೊಳ್ಳಿ, ಅಭಿಷೇಕವನ್ನು ಮಾಡಿರತಕ್ಕಂಥ ತೀರ್ಥ. ಇಲ್ಲಿ ಹಾಲಲ್ಲಿ ಅಭಿಷೇಕವನ್ನು ಮಾಡಿದಾಗ ಒಂದು ನವಪಾಷಾಣ ಅಂತ ಒಂದು ವಿಗ್ರಹದಲ್ಲಿ ಒಂದು ಕಲ್ಲಿದೆ, ಆ ಕಲ್ಲು ಸಮೇತ ಪುಡಿಪುಡಿಯಾಗಿರ್ತಕ್ಕಂಥ ಅದನ್ನು ಜೊತೆಗಿಟ್ಟು ಆ ಶಂಕಲ್ಲಿಟ್ಟು ಅಭಿಷೇಕವನ್ನು ಮಾಡಿಸ್ತಾರೆ. ಇದು ಈ ಹಾಲನ್ನು ನೀವೇನು ಕುಡಿತೀರಾ ನಮಗೆ ಗೊತ್ತಿಲ್ಲದೆ, ಸರ್ವವ್ಯಾಧಿ ಗುಣಾರ್ಥಂ. ನವಪಾಷಾಣ ಅನ್ನೋದು ಬಹಳ ವಿಶೇಷ, 9 ಪಾಷಾಣಗಳು ಸೇರಿರ್ತಕ್ಕಂಥ ವಿಚಾರ. ಅದನ್ನು ತೀರ್ಥವಾಗಿ ಅಭಿಷೇಕ ಈಶ್ವರನಿಗೂ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ಹಾಲು ರುಚಿ ಅನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಏನು ಇಂಥ ಒಳ್ಳೆಯ ರುಚಿ, ಈ ರುಚಿ ಜನ್ಮದಲ್ಲಿ ಎಲ್ಲೂ ನೋಡಿರೋಕ್ಕಾಗಲ್ಲಪ್ಪ, ಅದನ್ನೆಲ್ಲ ನಾನು ವರ್ಣಿಸೋಕ್ಕಾಗಲ್ಲ. ನೀವೇ ಅಲ್ಲಿ ಸೋತುಕೊಂಡು ಬಾಯಿ ಚಪ್ಪರಿಸ್ಕೊಂಡು ಆ ರುಚಿ ನೋಡಿದ್ರೆ ಸಂತೋಷ. ಯಾಕೆಂದರೆ ಆ ನವಪಾಷಾಣದಲ್ಲೇ ಇಡೀ ಜಗತ್ತಿನಲ್ಲಿ ರಾಮಚಂದ್ರನು 9 ನವಗ್ರಹಗಳನ್ನ ಸಮುದ್ರದಲ್ಲೇ ಮಧ್ಯಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು
ಸತ್ಯ. ಅದಕ್ಕೆ ಅವನು ಹೇಳ್ತಾನೆ ಭೂಸ್ಪರ್ಶಂ ನಾಕೃತಿ ಅಂದರೆ ಭೂಸ್ಪರ್ಶವೇ ಮಾಡಬಾರ್ದು ನವಗ್ರಹಗಳು, ಭೂಸ್ಪರ್ಶ ಮಾಡಿದ್ರೆ ದೇಶ ಸರ್ವಧಾ ಸರ್ವನಾಶ ಅಂತ. ಅದಕ್ಕೆ ಆ ಭೂಸ್ಪರ್ಶವಿಲ್ಲದೆ ಸಮುದ್ರದಲ್ಲಿ ನೀರು ಮಧ್ಯದಲ್ಲಿ ನರ್ಮದಾ ಎಲ್ಲ ನವಗ್ರಹಗಳನ್ನ ನವಪಾಷಾಣ. ಅದಕ್ಕೆ ಬೋಟಲ್ಲಿ ಹೋಗ್ಬೇಕು ನಾವು. ಬೋಟಲ್ಲಿ ಹೋಗೋಕ್ಕೆ ಮೊದಲು ದೇವರ ದರ್ಶನ ಮಾಡಿ ಮಂಗಳಾರತಿಯನ್ನು ತಗೋಬೇಕು. ನೀವು ಮಂಗಳಾರತಿಯನ್ನು ತಗೊಂತಾಯಿರಿ, ಈಗ ಬಂದೆ.